ಫ್ರೆಂಡ್ಸ್, ಹೇಗಿದ್ದೀರಾ? ನಾನಿವತ್ತು ಹೆಸರು ಬೇಳೆ ಕೋಸಂಬರಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಥರ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಹೆಸರು ಬೇಳೆ ನೀರು ತುಂಬಿಸಿ ನೆನೆಸ್ಬಿಡಿ. ಒಂದು 4 ಅವರ್ ನಿಂದ್ರೆ ಸಾಕಿದು. ಇದು ಬೇಗ ಆಗುತ್ತೆ, ಚಟ್ಪಟ್ ಅಂತ ಆಗ್ಬಿಡುತ್ತೆ. ಇದು ಒಂದು 4 ಗಂಟೆ ನೆಂದ ಮೇಲೆ ಈ ಹೆಸರು ಬೇಳೆ 2-3 ಗಂಟೆ ನಿಂದ್ರೂ ಸಾಕು, ಈ ರೀತಿ ಆಗುತ್ತೆ. ಇದು ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಸೂರ್ ಹಾಕ್ಬಿಡಿ, ನೀರನ್ನ ತೆಗೆದ್ಬಿಡಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ಬಿಡಿ. ಅದು ಚಟಪಟ ಅಂತ ಹಿಡಿದ ಮೇಲೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೊಳ್ಳಿ. ಇನ್ನೇನು ಬೇಕಾಗಿಲ್ಲ ಇದಕ್ಕೆ. ಸ್ಟವ್ ಆಫ್ ಮಾಡ್ಬಿಡಿ ಸಾಕು, ಇದ್ರಲ್ಲೇ ಆಗೋಗುತ್ತೆ. ಏನು ಬೇಯಿಸ್ಬೇಕಾಗಿಲ್ಲ, ಜಸ್ಟ್ ಇಷ್ಟು ಹಾಕ್ಬಿಟ್ರೆ ಸಾಕು ಒಗ್ಗರಣೆಗೆ. ಇವಾಗ ಒಂದೊಂದಾಗಿ ಸೇರಿಸಿ ಹೆಸರು ಬೇಳೆ ಹೋಗಿರೋದು, ಆಮೇಲೆ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಇಷ್ಟೇ. ನೋಡಿ, ರೆಡಿ ಆಗೋಯ್ತು. ಇವತ್ತು ಇದಕ್ಕೆ ನಿಂಬೆ ಸ್ವಲ್ಪ ಉಪ್ಪು ಸ್ವಲ್ಪ ಸೇರಿಸ್ಬಿಡ್ತೀನಿ. ನಿಂಬೆಹಣ್ಣು ಕೂಡ ಇದಕ್ಕೆ ಹಾಕಿಟ್ಟಿದ್ದೆ ನಾನು. ಉಪ್ಪು ಸೇರಿಸ್ಕೊಂಬಿಡಿ ಸಾಕು. ಸರಿ ಆಯ್ತು, ಒಂದು ಸರ್ವಿಂಗ್ ಬೌಲ್ ಹಾಕಿ ಸರ್ವ್ ಮಾಡಿ. ನೀವು ಕೂಡ ಎಂಜಾಯ್ ಮಾಡಿ, ಮಾಡ್ಕೊಂಡು. ಥ್ಯಾಂಕ್ ಯು. ಸ್ವಲ್ಪ ನಿಂಬೆಹಣ್ಣು ಹಾಕೊಳ್ಳಿ, ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಬಿಡಿ. ನಾನು ಇದಕ್ಕೆ ಈರುಳ್ಳಿ ಹಾಕಲ್ಲ, ಬರೀ ಕ್ಯಾರೆಟ್ ತುರಿ ಹಾಕಿರ್ತೀನಿ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ರೆಡಿ ಆಯ್ತು. ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕ್ಬಿಟ್ಟು ಸರ್ವ್ ಮಾಡಿ. ನೀವು ಕೂಡ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.